ಸರ್ ಹೇಳಿ ಸರ್. ಯಾರು ಗೆಲ್ತಾರೆ ಸರ್ ಮಂಡ್ಯದಲ್ಲಿ ಮುಂದೆ? ಕುಮಾರಸ್ವಾಮಿ ಗೆಲ್ತಾರೆ ಸರ್. ಯಾಕೆ ಸರ್ ಕುಮಾರಸ್ವಾಮಿ ಅವರೇ? ಸರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಳ್ಳೊಳ್ಳೆ ಕೆಲಸ ಮಾಡೋರೆ. ಏನೇನು ಮಾಡಿದ್ರು ಸರ್ ನಿಮ್ಗೆ ಗೊತ್ತಿಲ್ಲ? ಮಂಡ್ಯಕ್ಕೆ ಮಂಡ್ಯಕ್ಕೆ ಏನು ಬೇಕು ಕೆಲಸ ಆ ಥರ ಮಾಡೋರೆ, ಮತ್ತು ಕಾವೇರಿ ಹೋರಾಟಕ್ಕೆಲ್ಲ ನಮಗೆ ಅವ್ರು ಅವಾಗಿಂದು ಸಪೋರ್ಟ್ ರೈತರಿಗೆ. ಹಾಗಾಗಿ ನಾವು ಕುಮಾರಸ್ವಾಮಿ ಅವರಿಗೆ ಮತ ಹಾಕ್ತೀವಿ ಸರ್. ಕುಮಾರಸ್ವಾಮಿ ಸ್ಟಾರ್ ಜನರು ಅವ್ರಿಗೆ ಒಂದು ಚಾನ್ಸ್ ಕೊಡ್ಬಾರ್ದು ಅಂದರೆ ತುಂಬ ಜನ ಮಂಡ್ಯದಲ್ಲಿ ಏನು ಹೇಳಿದ್ರು ಅಂದರೆ ಇಲ್ಲಿ ಆಲ್ರೆಡಿ ತುಂಬ ಜನ ನೋಡ್ಬಿಟ್ಟಿದ್ವಿ, ಸ್ಟಾರ್ ಜನರು ಒಂದು ಹೊಸಬ್ರು ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತೇಳ್ಬಿಟ್ಟು ಕೆಲವರು. ಅವ್ರ ಬಗ್ಗೆ ನಾವೇನು ಮಾತಾಡಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ ನಮಗೆ ಹೊಸಬ್ರು ಅವರು. ಬಟ್ ನಾವು ಕುಮಾರಸ್ವಾಮಿ ಅವ್ರಿಗೆ ಮಾಡ್ತೀವಿ, ಕುಮಾರಸ್ವಾಮಿ ಬೇರೆಯವ್ರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ. ಸರ್ ಇವಾಗ ಆಲ್ರೆಡಿ ಕಾಂಗ್ರೆಸ್ ಅವ್ರು ಏನು ಗ್ಯಾರಂಟಿಯಲ್ಲಿದ್ದಾರೆ ಅಂದರೆ ನಾವು ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದೀವಿ, ಜನ ಭಾಗ್ಯಗಳನ್ನು ನಂಬ್ಕೊಂಡು ನಮ್ಗೆ ಓಟ್ ಹಾಕ್ತೀವಿ ಅಂತ ಅವ್ರು ನಂಬಿಕೆಯಲ್ಲಿದ್ದಾರೆ. ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್ ಕೊಟ್ಟವರೆ ಭಾಗ್ಯ ಕೊಟ್ಟಿಲ್ಲ ಅಂತ ಹೇಳಿದಲ್ಲ, ನಮ್ಮ ದುಡ್ಡ ನಮಗೆ ಕೊಡ್ತವ್ರೆ, ನಮ್ಮ ಮೇಲೆ ಹಾಕವ್ರೆ, ನಮ್ಮ ಹೆಡ್ತೀರಿ ಕೊಡ್ತವ್ರೆ. ಈಗ ರವಿನಿ ಎಲ್ಲ ಎಷ್ಟೇ ನೋಡಿತಾ ಇದ್ದೀರಲ್ಲ ನೀವು, ಒಂಟು ಡಬಲ್ ಮಾಡವ್ರೆ ಅಡಿಗೆ, ಬರೀ ಅಡಿಗೆ ಇಷ್ಟಿದ್ದು ಇಷ್ಟು ಮಾಡಿ ಮಾಡ್ಬಿಟ್ಟವ್ರೆ, ನಮ್ಮ ದುಡ್ಡು ನಮಗೆ ಕೊಡ್ತವ್ರೆ. ಅದರಿಂದ ಹೆಂಗಾಗ್ತಾರೆ, ನಮ್ಮ ಹೆಂಡ್ತಿದ್ದೀರಲ್ಲ ಟೈಟ್ ಮಾಡ್ತೀವಿ ನಾವು ಹಾಕ್ಸ್ತೀವಿ ಜೆ ಡಿ ಎಸ್ಗೆ, ನಮ್ಮ ಬರೀ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತ ಅವರ ಹೆಂಡತಿ ಟೈಟ್ ಮಾಡ್ತಾರೆ, 7-8 ಲಕ್ಷ ಓಟ್ ಬೀಳ್ತಾವ ಅವ್ರಿಗೆ ಗೆಲ್ತಾರೆ. ಅಲ್ಲ ಇವಾಗ ನಿಮ್ಮ ಹೆಂಡ್ತಿರೆಲ್ಲ ಕಾಂಗ್ರೆಸ್ಸಿಂದ 2000 ಬರ್ತಿದೆ ಅಂತೇಳ್ಬಿಟ್ಟು ಕಾಂಗ್ರೆಸ್ ನಮ್ಮ ದುಡ್ಡು ಕಿತ್ತ ಅವ್ರು ಕೊಡ್ತಾವ್ರೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟದೆ ಸರ್, ಲೇಡೀಸ್ಗೆಲ್ಲ. ಸರ್ ಆಯಿತು, ಈಗ ಯಾರು ನಾವೇ ಜೆ ಡಿ ಎಸ್ ಅವರೇ ಕೊಟ್ಟಿದ್ರು, ಅವ್ರ ಮನೆ ದುಡ್ಡಿಂದ ಕೊಡ್ತಿದ್ರಾ? ಕಾಂಗ್ರೆಸ್ ಅವ್ರು ಏನಾರು ಅವ್ರ ಮನೆಯಿಂದ ದುಡ್ಡು, ಅವರು ಕೂಡ ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಕೊಡ್ತಾವ್ರೆ, ನಾವು ಕೂಡ ಕೊಟ್ಟಿದ್ರು ಟ್ಯಾಕ್ಸ್ ದುಡ್ಡಲ್ಲೇ, ಬಿ ಜೆ ಪಿ ಅವ್ರು ಕೊಟ್ಟಿದ್ರು ಟ್ಯಾಕ್ಸ್ ದುಡ್ಡಲ್ಲೇ ಕೊಡೋದು. ಈಗ ಆಯ್ಕೆ ಮಾಡಬೇಕು ಕೇಂದ್ರಕ್ಕೆ ಮೋದಿ ಬರಬೇಕು, ಅದಕ್ಕೆ ಆಯ್ಕೆ ಮಾಡ್ತೀವಿ ಸರ್. ಆ ಥರ ನಾವು ಕಮೆಂಟ್ ಮಾಡಲ್ಲ ಅವ್ರ ಮೇಲೆ, ಯಾರೇ ಕೊಟ್ಟರು ಅಷ್ಟೇ, ನಮ್ಮ ಇದ್ರ ದುಡ್ಡಲ್ಲೇ ಕೊಡೋದು ಅವರು, ಟ್ಯಾಕ್ಸ್ ದುಡ್ಡಲ್ಲ. ಇನ್ಯಾವ ದುಡ್ಡೆಲ್ಲ ಕೊಡ್ತಾರಾ ಸರ್? ಯಾರು ಇಲ್ವಲ್ಲ. ಮೋದಿ ಅವರು ಬರೋಕ್ ಮೊದಲು ನಿಮ್ಮ ಪ್ರಕಾರ ದೇಶ ಹೇಗೆ, ಮೋದಿ ಅವ್ರು ಬಂದ ನಂತರ ಹೇಗಿದೆ ಸರ್? ಒಂದು ಲಾಸ್ಟ್ ಸರ್, ದೇಶ ಈಗ ನಂಬರ್ ಒನ್ ಹೋಯ್ತಾ ಇದೆ ಮೋದಿ ಬಂದ ಮೇಲೆ, ನಮ್ಮ ದೇಶದ ಭದ್ರತೆ ದೊಡ್ಡದಾಗೈತೆ. ಹಂಗಾಗಿ ಮೋದಿ ಬೆಂಬಲಿಸ್ತೀವಿ, ಕುಮಾರಸ್ವಾಮಿಗೆ ಹಾಕ್ತೀವಿ ಸರ್, ಮೈತ್ರಿ ಅಭ್ಯರ್ಥಿ. ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಸರ್? ಸರ್ ಬೆಂಗಳೂರು ಗ್ರಾಮಾಂತರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಬಟ್ ನಾವು ಮಂಜುನಾಥ್ ಅವ್ರು ಗೆಲ್ಬೇಕು ಅಂತೀವಿ ಅಲ್ಲೂ. ಇಲ್ಲಿ ನಾವು ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಸರ್, ಎಲ್ಲ ಮಾಡ್ತೀವಿ ನಾವು ಮಾತಾಡಿ. ಓಕೆ, ಅಲ್ಲ ಇವಾಗ ನೀವು ಇನ್ನೊಂದು ಹೇಳಿದ್ರೆ ಅವಾಗಲೇ ಅಂದ್ರೆ ನಮ್ಮ ದುಡ್ಡನ್ನೇ ಕಿತ್ಕೊಂಡು ಕೊಡ್ತಿದ್ದಾರೆ ಅಂತ. ಬಟ್ ಸರ್ ನಮ್ಮ ಟ್ಯಾಕ್ಸ್ ದುಡ್ಡು ಕಿತ್ಕೊಂಡಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡೇ ನಮ್ಗೆ ಕೊಡ್ತಾವ್ರೆ ಅಷ್ಟೇ. ಯಾರು ಈಗ ಸರ್ ಅಕ್ಕಿ ಕೊಡ್ತಾವ್ರೆ? ಯಾರ್ದು ಯಾರ್ದು ಅಕ್ಕಿ? ನಾವು ರೈತರು ಬೆಳೆದು ಕೊಟ್ಟದ್ದು ತಾನೆ, ಅವ್ರು ಕೊಡೋದು ಅವ್ರ ಮನೆಯಿಂದ ಅವ್ರು ಬೆಳೆದು ಕೊಡ್ತಾರೆ ಅಕ್ಕಿಯ? ಏನಿಲ್ಲ, ಏನಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಕಾಂಗ್ರೆಸ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ರತಿ ಮಹಿಳೆಗೆ, ಬಡ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರಂತೆ. ಅಂದ್ರೆ ಅವ್ರದ್ದೊಂದು ಭರವಸೆ ಕೊಟ್ಟಿದ್ದಾರೆ, ಅಂದ್ರೆ ತಿಂಗಳಿಗೆ ಹತ್ರ ಹತ್ರ 8,000 ರಿಂದ 10,000 ರೂಪಾಯಿ ಬಂದ್ರೆ ಕೊಡೋದು ಅವರು. ಬರಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಬರೋದಿಲ್ವಲ್ಲ, ಬಂದ್ರೆ ಬಂದ್ರೆ ಆಮೇಲೆ ನೋಡ್ಕೊಳ್ಳೋದು. ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ದೊಡ್ಡವರಲ್ಲ, ಬಟ್ ಮಾಮ ಮತ ಜೆ ಡಿ ಎಸ್ಗೆ ಜೆ ಡಿ ಎಸ್ಗೆ.